ನಮಸ್ಕಾರ, ಸುದ್ದಿ ವಿವರಗಳಿಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡಂ. ಅಧ್ಯಕ್ಷ ಸ್ಥಾನದಲ್ಲಿ ರಾಹುಲ್ ಗಾಂಧಿಯೇ ಇರಲಿ ಅಂತಿದ್ದಾರೆ ಘಟಾನುಘಟಿ ನಾಯಕರು. ಮೋದಿಯ ಪ್ರಚಂಡ ಜಯ ದೇಶದ ಅತ್ಯಂತ ಹಳೆಯ ಪಕ್ಷ ಕಾಂಗ್ರೆಸ್ನಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿಬಿಟ್ಟಿದೆ. 2019 ಲೋಕಸಭೆಯ ಹೀನಾಯ ಸೋಲು ಕಾಂಗ್ರೆಸ್ನಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಿಕ್ಕಟ್ಟು ತಂದಿಟ್ಟಿದೆ. ಸೋಲಿನ ಬಳಿಕ ತಾನು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯಲ್ಲ ಅಂತ ಪಟ್ಟು ಹಿಡಿದಿರುವ ರಾಹುಲ್ ಗಾಂಧಿ ಕಾಂಗ್ರೆಸ್ಗೆ ನೂತನ ಅಧ್ಯಕ್ಷರ ನೇಮಕಕ್ಕಾಗಿ 1 ತಿಂಗಳು ಡೆಡ್ಲೈನ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ರಾಹುಲ್ ಅಧ್ಯಕ್ಷ ಸ್ಥಾನದಲ್ಲೇ ಮುಂದುವರಿಯುವಂತೆ ಕಾಂಗ್ರೆಸ್ನ ಹಿರಿಯ ಘಟಾನುಘಟಿ ನಾಯಕರು ಮನವಿ ಮಾಡುತ್ತಿದ್ದಾರೆ. ರಾಜಸ್ಥಾನ ಸಿಎಂ ಅಶೋಕ್ ಗೆಹ್ಲೋಟ್, ದೆಹಲಿ ಮಾಜಿ ಸಿಎಂ ಶೀಲಾ ದೀಕ್ಷಿತ್ ಸೇರಿದಂತೆ ಕಾಂಗ್ರೆಸ್ನ ಹಲವು ಮುಖಂಡರು ನೀವೇ ಅಧ್ಯಕ್ಷರಾಗಿ ಮುಂದುವರಿಯಬೇಕು ಎಂದು ರಾಹುಲ್ಗೆ ಮನವಿ ಮಾಡಿದ್ದಾರೆ. ತಮಿಳುನಾಡಿಗೆ ನೀರು ಬಿಟ್ಟರೆ ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀವಿ, ವಾಟಾಳ್ ನಾಗರಾಜ್ ಎಚ್ಚರಿಕೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ತೀರ್ಪು ವಿರೋಧಿಸಿ ಸೋಮವಾರ KRS ಅಣೆಕಟ್ಟಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿದ್ದಾರೆ. ಒಳಹರಿವು ಹೆಚ್ಚಿದರೆ ತಮಿಳುನಾಡಿಗೆ 9.19 TMC ಕಾವೇರಿ ನೀರು ಬಿಡುಗಡೆ ಮಾಡುವಂತೆ ಕಾವೇರಿ ಪ್ರಾಧಿಕಾರ ಆದೇಶ ಹೊರಡಿಸಿದೆ. ಈ ಹಿನ್ನೆಲೆ ಮೈಸೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು, ಒಳಹರಿವು ಹೆಚ್ಚಾದರೂ ತಮಿಳುನಾಡಿಗೆ ನೀರು ಬಿಡಬಾರದು, ನಮ್ಮ ಜನ ನೀರಿಲ್ಲದೆ ಸಂಕಷ್ಟದಲ್ಲಿ ಇದ್ದಾರೆ. ಹೀಗಿರುವಾಗ ಪ್ರಾಧಿಕಾರದ ತೀರ್ಪು ವೈಜ್ಞಾನಿಕ ಅಲ್ಲ, ತೀರ್ಪಿನ ಬಗ್ಗೆ ಪ್ರಾಧಿಕಾರ ಪುನರ್ ಪರಿಶೀಲಿಸಬೇಕು ಎಂದರು. ಒಂದು ವೇಳೆ ತಮಿಳುನಾಡಿಗೆ ನೀರು ಬಿಟ್ಟರೆ ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀವಿ ಎಂದು ವಾಟಾಳ್ ನಾಗರಾಜ್ ಎಚ್ಚರಿಕೆ ನೀಡಿದರು. ವಾಸವದತ್ತ ನೌಕರಿ ಮನೆ ಹಸ್ತಾಂತರ ವಿಚಾರಕ್ಕೆ ಸಂಬಂಧಿಸಿ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ. ಕಲಬುರಗಿಯ ಸೇಡಂನ ವಾಸವದತ್ತ ನೌಕರಿ ಮನೆ ಹಸ್ತಾಂತರ ವಿಚಾರಕ್ಕೆ ಸಂಬಂಧಿಸಿ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ. ವಾಸವದತ್ತ ಸಿಮೆಂಟ್ ಕಾರ್ಖಾನೆಯಲ್ಲಿ ಶಾಶ್ವತ ನೌಕರಿ ಮತ್ತು ಮನೆ ಕಟ್ಟಿಸಿಕೊಡುವ ಸಂಬಂಧ ಇತ್ಯರ್ಥವಾಗದೆ ಉಳಿದ ಸಮಸ್ಯೆ ಬಗ್ಗೆ ಗ್ರಾಮಸ್ಥರು ಮತ್ತು ಅಧಿಕಾರಿಗಳ ಸಭೆಯಲ್ಲಿ ಮಾತಿನ ಚಕಮಕಿ ನಡೆಯಿತು. ಸಹಾಯಕ ಆಯುಕ್ತ ಪೂಜಾರ್ ಗಿರಿಮಲ್ಲಪ್ಪ ನೇತೃತ್ವದಲ್ಲಿ ತಾಲೂಕಿನ ಎಂಜೆಪಲ್ಲಿ ಗ್ರಾಮದಲ್ಲಿ ಸಭೆ ಏರ್ಪಡಿಸಲಾಗಿತ್ತು. ಈ ವೇಳೆ ಗ್ರಾಮಸ್ಥರ ಮಧ್ಯ ಮಾತಿನ ಚಕಮಕಿ ನಡೆದಿದ್ದು, ಎಸಿ ಮಧ್ಯ ಪ್ರವೇಶಿಸಿ ಜಗಳದಿಂದ ಸಮಸ್ಯೆ ಇತ್ಯರ್ಥವಾಗದು ಕಾನೂನು ರೀತಿ ಪರಿಶೀಲಿಸುವುದಾಗಿ ಭರವಸೆ ನೀಡಿದ್ದಾರೆ. ವಾಸುದತ್ತ ಸಿಮೆಂಟ್ ಕಾರ್ಖಾನೆಗೆ ಹೊಂದಿಕೊಂಡಿರುವ ಎಂಜಿಪಲ್ಲಿ ಗ್ರಾಮದ ಅನೇಕ ಮನೆಗಳ ಹಸ್ತಾಂತರ ಸಂಬಂಧ 2007-08 ನಡೆದ ಬಹಿರಂಗ ಸಭೆಯಲ್ಲಿ ಹೊಸ ಮನೆ, ಹಣ ಮತ್ತು ಮನೆಗೊಂದು ಶಾಶ್ವತ ನೌಕರಿ ನೀಡುವ ಭರವಸೆ ನೀಡಲಾಗಿತ್ತು ಎನ್ನಲಾಗಿದೆ. ಅದರಂತೆ ಕೋಡಂಗಲ್ ರಸ್ತೆಯಲ್ಲಿ ಮನೆಗಳನ್ನು ನಿರ್ಮಿಸಲಾಗಿದೆ, ಆದರೆ ಸೂಕ್ತ ಪರಿಹಾರ ಮತ್ತು ಶಾಶ್ವತ ಪರಿಹಾರ ನೀಡದೆ ವಾಸುದತ್ತ ಕಾರ್ಖಾನೆ ದ್ರೋಹ ಮಾಡಿದೆ ಎಂದು ಆರೋಪಿಸಿ ಗ್ರಾಮಸ್ಥರು ಹೊಸ ಮನೆಗಳಿಗೆ ತೆರಳದೆ ವಿರೋಧ ವ್ಯಕ್ತಪಡಿಸಿದ್ರು. ಇವತ್ ಬೆಳಿಗ್ಗೆ ಬಂದ್ರೆ ಇವತ್ತು ನಾ ಬಂದಿಲ್ಲ, ನಾ ಇನ್ನೊಂದು ವಾರ ಹೇಳ್ಬೋದಾಗಿತ್ತು, ಆರಾಮ ಹದಿನೈದು ದಿವಸ ಅಂತ ಹೇಳ್ಬೋದಾಗಿತ್ತು. ಮಾಡಿಸರ್ ಮಾಡ್ತಿವಿ ಬಿಡ್ರಿ, ಅದು ಮಾಡ್ತೀವಿ ಬಿಡ್ರಿ. ಮಾಹಿತಿ ಕೊಟ್ಟಾರೆ, ನಾವ್ ಹೆಂಗಿದೆ ಕಡ್ಕೊಂಡು ಇಲ್ಲೇ ಇರ್ತೀವಿ ಊರಾಗೆ, ಅಷ್ಟು ಮಾಡ್ರಿ. ಸುಮ್ಮನೆ ನೌಕರಿ ಕೊಡ್ತೀನಿ ಮತ್ತೆ ಅದನ್ನಿಲ್ಲ ಅಂತಂದ್ರೆ ಮತ್ತೆ ನಾವು ಫಸ್ಟ್ ಏನ್ ಬೇಕು ಹೇಳಿ, ನಮ್ಗೆ ನೌಕರಿ ಬೇಕ್ರಿ, ಈಗ ಶಿಫ್ಟ್ ಮಾಡ್ಬೇಕು, ಮನಿ ಜಾಗ ಬೇಕ್ರಿ ಇರ್ಲಕ್ಕ. ಶಿಫ್ಟ್ ಅಂದ್ರೆ ನೀವು ಶಿಫ್ಟ್ ಆದ್ರೆ ಅವ್ನು ನೌಕರಿ ಕೊಡ್ರಿ, ಅಲ್ಲಿ ಮನೆ ಉಳಿಸಿದ್ರೆ. ಆಂಧ್ರದ ನಿಯೋಜಿತ ಸಿಎಂ YS ಜಗನ್ಮೋಹನ್ ರೆಡ್ಡಿ ಇಂದು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಆಂಧ್ರಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ವಿಜಯ ಸಾಧಿಸಿರುವ YSR ಕಾಂಗ್ರೆಸ್ ಪಕ್ಷದ ನಾಯಕ
ವೈಎಸ್ ಜಗನ್ಮೋಹನ್ ರೆಡ್ಡಿ ನಾಳೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕ ಉಡುಗೆಯಲ್ಲಿ ಜಗನ್ ಇಂದು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದರು. ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಸಂಜೆ ವೇಳೆ ಕಡಪದ ಚರ್ಚ್ ಒಂದರಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ ಎಂದು ತಿಳಿದು ಬಂದಿದೆ. ಒಂದೆಡೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ನಡುವೆ ಗುಂಡಿನ ಕಾಳಗ ನಡೆಯುತ್ತಿತ್ತು, ಮತ್ತೊಂದೆಡೆ ಸೇನಾ ಸಿಬ್ಬಂದಿ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರುತ್ತಿದ್ದರು. ಕಣಿವೆ ರಾಜ್ಯ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರು ಮತ್ತು ಸೇನಾ ಪಡೆಗಳ ನಡುವೆ ಇಂದು ಮುಂಜಾನೆಯಿಂದ ಗುಂಡಿನ ಚಕಮಕಿ ನಡೆಯುತ್ತಿದ್ದು ಕಾರ್ಯಾಚರಣೆಯಲ್ಲಿ ಓರ್ವ ಉಗ್ರ ಹತನಾಗಿದ್ದಾನೆ ಎಂದು ತಿಳಿದು ಬಂದಿದೆ. ಕುಲ್ಗಾಮ್ ಜಿಲ್ಲೆಯ ಮೊಹಮ್ಮದ್ ಪೋರಾ ಪ್ರಾಂತ್ಯದ ಟಾಜಿಪೋರಾ ಗ್ರಾಮದಲ್ಲಿ ಈ ಎನ್ಕೌಂಟರ್ ನಡೆಯುತ್ತಿದ್ದು ಸ್ಥಳದಲ್ಲಿ ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚು ಉಗ್ರರು ಇದ್ದಾರೆ. ಈ ಪೈಕಿ ಓರ್ವ ಉಗ್ರರನ್ನ ಪ್ರಸ್ತುತ ಹೊಡೆದುರುಳಿಸಲಾಗಿದ್ದು ಮತ್ತೋರ್ವ ಉಗ್ರನಿಗಾಗಿ ಕಾರ್ಯಾಚರಣೆ ಮುಂದುವರೆದಿದೆ. ಮತ್ತೊಂದೆಡೆ ಇಸ್ಲಾಮಿಯ ಕಾಲೇಜು ವಿದ್ಯಾರ್ಥಿಗಳು ಎನ್ನಲಾದವರಿಂದ ಯೋಧರ ಮೇಲೆ ಕಲ್ಲು ತೂರುವ ಪ್ರಸಂಗ ಕಂಡುಬಂತು. ದೆಹಲಿಯಲ್ಲಿ ಮೋದಿ ಶಾ ಮ್ಯಾರಥಾನ್ ಚರ್ಚೆ, ನೂತನ ಸಂಪುಟ ರಚನೆಗೆ ಮುಂದುವರಿದ ಕಸರತ್ತು. ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಜಯ ದಾಖಲಿಸಿರುವ ಬಿಜೆಪಿ ಮತ್ತು ಎನ್ಡಿಎ ಮೈತ್ರಿಕೂಟ ಈಗಾಗಲೇ ಸರ್ಕಾರ ರಚನೆ ಕಸರತ್ತು ಆರಂಭಿಸಿದ್ದು, ದೆಹಲಿಯಲ್ಲಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ಅಧ್ಯಕ್ಷ ಹಾಗೂ ನೂತನ ಸಂಸದ ಅಮಿತ್ ಶಾ ಸಂಪುಟ ರಚನೆ ಕುರಿತಂತೆ ಮಹತ್ವದ ಸಭೆ ನಡೆಸಿದ್ದಾರೆ. ಬಿಜೆಪಿ ಹಿರಿಯ ನಾಯಕ ನರೇಂದ್ರ ಮೋದಿ ನಾಳೆ ಮತ್ತೊಮ್ಮೆ ಎರಡನೇ ಅವಧಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದು, ಇದಕ್ಕಾಗಿ ದೆಹಲಿ ರಾಷ್ಟ್ರಪತಿ ಭವನ ಎರಡು ಸಜ್ಜಾಗಿವೆ. ನಾಳೆ ಸಂಜೆ 7 ಗಂಟೆಗೆ ರಾಷ್ಟ್ರಪತಿ ಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ಹೀಗಾಗಿ ನಾಳೆಯ ಹೊತ್ತಿಗೆ ಬಹುತೇಕ ಸಂಪುಟ ರಚನೆ ಕಸರತ್ತು ಕೂಡ ಮುಕ್ತಾಯವಾಗಲಿದ್ದು, ಇದರ ನಿಮಿತ್ತ ನಿನ್ನೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ತಂಡ ಮ್ಯಾರಥಾನ್ ಸಭೆ ನಡೆಸಿದೆ. ರಾಹುಲ್ ಗಾಂಧಿ ಅವರ ಅಧ್ಯಕ್ಷತೆ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯವಶ್ಯಕವಾಗಿದೆ ಎಂದು ದೆಹಲಿಯ ಮಾಜಿ ಸಿಎಂ ಶೀಲಾ ದೀಕ್ಷಿತ್ ಹೇಳಿದ್ದಾರೆ. ಸೋಲು ಗೆಲುವು ಸಹಜ, ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪಕ್ಷಕ್ಕೆ ಏನೂ ಹಾನಿಯಾಗಿಲ್ಲ, ಈ ಬಾರಿಯ ಸೋಲಿನ ಬಗ್ಗೆ ಹೆದರುವ ಅಗತ್ಯವಿಲ್ಲ ಎಂದಿದ್ದಾರೆ. ಇಂದಿರಾ ಗಾಂಧಿ ಕಾಲದಲ್ಲೂ ಸೋಲು ಗೆಲುವು ಅನ್ನೋದು ಇತ್ತು, ಮತ್ತೆ ಗೆದ್ದಿದ್ದು ಅಧಿಕಾರ ಹಿಡಿದ ನಿರ್ದೇಶನವೂ ಇದೆ ಎಂದರು. मैं एक चीज होता कि आपने अपने लेटर में इस चीज को लिखा कि पहले से ज्यादा कांग्रेस मजबूत हुई है, इस चीज का आपने उनको जिक्र किया 1977 की बात, बिल्कुल किया कि कांग्रेस हुई है, उनके नेतृत्व में कांग्रेस अच्छी हुई है, कोई कमजोर नहीं हुई है. हाँ, हार जीत चलती रहती है, बहुत दफा चली है. इंदिरा जी के जमाने में भी हम लोग हारे थे और फिर जीते थे अच्छी तरह से, तो उससे घबराना नहीं चाहिए. और हमारे लिए उनकी लीडरशिप बहुत ही प्रेशस है और हम उसको. ಪಕ್ಷಕ್ಕಾಗಿ ಮೃತಪಟ್ಟ ಪಶ್ಚಿಮ ಬಂಗಾಳದ ಕಾರ್ಯಕರ್ತರ ಕುಟುಂಬಕ್ಕೂ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಮೋದಿ ಆಹ್ವಾನ ನೀಡಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿನ ರಾಷ್ಟ್ರಪತಿ ಭವನದಲ್ಲಿ May 30 ನರೇಂದ್ರ ಮೋದಿ ಅವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ದೇಶ ವಿದೇಶಗಳ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಸೇರಿದಂತೆ 6,500 ಅಧಿಕ ಗಣ್ಯಾತೀತ ಗಣ್ಯ ವ್ಯಕ್ತಿಗಳು ಪಾಲ್ಗೊಳ್ಳಲಿದ್ದಾರೆ. ಇಂತಹ ಭವ್ಯ ಹಾಗೂ ಉನ್ನತ ಸಭೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಪಶ್ಚಿಮ ಬಂಗಾಳದ 54 ಸಾಮಾನ್ಯ ಬಿಜೆಪಿ ಕಾರ್ಯಕರ್ತರ ಕುಟುಂಬಸ್ಥರಿಗೆ ಆಹ್ವಾನ ನೀಡಿ ಸರ್ಪ್ರೈಸ್ ನೀಡಿದ್ದಾರೆ. ಅಷ್ಟಕ್ಕೂ ಯಾರು ಈ 54 ಕುಟುಂಬಸ್ಥರು ಅಂದ್ರೆ, ಇವರು ಪಶ್ಚಿಮ ಬಂಗಾಳದಲ್ಲಿ ನಡೆದ ರಾಜಕೀಯ ಹಿಂಸಾಚಾರದಲ್ಲಿ ಮೃತಪಟ್ಟ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತರ ಕುಟುಂಬಸ್ಥರು.
ಮಧ್ಯಪ್ರದೇಶದಲ್ಲಿ ಇಂದಿನಿಂದ ರೈತರ ಚಳುವಳಿ, ಹಾಲು ಹಣ್ಣು ತರಕಾರಿಗಳ ಸರಬರಾಜು ಸ್ಥಗಿತ. ಮಧ್ಯಪ್ರದೇಶ ಕೃಷಿ ಸಚಿವ ಸಚಿನ್ ಯಾದವ್ ನೀಡಿದ ಭರವಸೆಗಳ ಹೊರತಾಗಿಯೂ ರೈತರು 3 ದಿನಗಳ ಚಳುವಳಿಗೆ ಭಾರತೀಯ ರೈತ ಒಕ್ಕೂಟ ಕರೆ ನೀಡಿದ್ದು ಆ ಚಳುವಳಿ ಇಂದಿನಿಂದ ಆರಂಭವಾಗಲಿದೆ. ಭಾರತೀಯ ರೈತರ ಸಂಘವು ಮೇ ಇಂದಿನಿಂದ 29-31 ರೈತರ ಚಳುವಳಿ ನಡೆಸಲಿದೆ. ಅದರ ನಂತರ ಭಾರತೀಯ ರೈತರ ಒಕ್ಕೂಟವು June 1-June 5 ಮುಷ್ಕರ ಕೈಗೊಳ್ಳಲಿದೆ. ಈ ಸಮಯದಲ್ಲಿ ರೈತರು ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತರುವುದನ್ನ ಕಟ್ಟುನಿಟ್ಟಾಗಿ ನಿರಾಕರಿಸಿದ್ರು. ಇಂತಹ ಪರಿಸ್ಥಿತಿಯಲ್ಲಿ ಈ ಚಳುವಳಿಯಿಂದ ಹಾಲು ಮತ್ತು ತರಕಾರಿಗಳ ಪೂರೈಕೆಯ ಮೇಲೆ ಪರಿಣಾಮ ಬೀರಬಹುದೆಂದು ನಿರೀಕ್ಷಿಸಲಾಗಿದೆ. ಕರಿಬನ್ 3-4 ಕಿಸಾನ್ ಕೋ ಕೋಯಿ ಅಚ್ಚಾ ಅಪ್ನಿ ಫಸಲ್ ಜೊ ಪೈದಾವಾಸ್ ಕರ್ತಾ ಹೈ ಉಸ್ಕೊ ಕೋಯಿ ಅಚ್ಚಾ ದಾಮ್ ನಹೀ ಮಿಲ್ ರಹಾ ಹೈ ಇಸ್ಕೆ ಕಾರಣ ಸಭಿ ಕಿಸಾನ್ ಯಹಾ ಕೆ ಮಹಾರಾಷ್ಟ್ರ ಕೆ ಕರ್ಜ್ ಮೇ ಡೂಬೆ ಹೈ ಔರ್ ಬಹುತ್ ಹಿ ಆತ್ಮಹತ್ಯಾ ಯಹಾ ಹೋ ರಹೀ ಹೈ. ಮೋದಿಗೆ ಕೈಯಾರೆ ಸ್ವೀಟ್ ತಿನಿಸಿ ಹರಸಿದ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ. ಲೋಕಸಭಾ ಚುನಾವಣೆಯಲ್ಲಿ ಪ್ರಚಂಡ ಗೆಲುವು ಸಾಧಿಸಿದ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿಯ ಹಿರಿಯ ಮುಖಂಡರು ಹಾಗೂ ಇತರೆ ಗಣ್ಯರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ. ಅದರಂತೆ ಇಂದು ಮೋದಿ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರನ್ನ ಭೇಟಿಯಾದ್ರು. ಮೋದಿಯನ್ನ ಆತ್ಮೀಯತೆಯಿಂದ ಬರಮಾಡಿಕೊಂಡ ಪ್ರಣಬ್ ಮುಖರ್ಜಿ ತಮ್ಮ ಕೈಯಾರೆ ಪ್ರಧಾನಿಗೆ ಸಿಹಿ ತಿನಿಸಿದ್ರು. ಇನ್ನು ಈ ಭೇಟಿ ಬಗ್ಗೆ ಟ್ವೀಟ್ ಮಾಡಿರೋ ಮೋದಿ, ಪ್ರಣಬ್ ದಾ ಅವರನ್ನ ಭೇಟಿಯಾಗುವುದು ಒಂದು ಸೌಭಾಗ್ಯ, ಅವರ ಜ್ಞಾನಕ್ಕೆ ಸರಿಸಾಟಿ ಇಲ್ಲ, ನಮ್ಮ ದೇಶಕ್ಕೆ ಅಪಾರ ಕೊಡುಗೆ ನೀಡಿದ ನಾಯಕ ಅವರು, ಇಂದು ಅವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದಿದೆ ಎಂದು ಬರೆದುಕೊಂಡಿದ್ದಾರೆ. ರೆಬಲ್ ಸ್ಟಾರ್ ಅಂಬಿ ಹುಟ್ಟು ಹಬ್ಬಕ್ಕೆ ಕಡಲೆ ಪೂರಿ ಬತಾಸು ಹಾರ ತಂದ ಅಭಿಮಾನಿ ಅಜ್ಜಿ. ಇಂದು ರೆಬಲ್ ಸ್ಟಾರ್ ಅಂಬರೀಶ್ ಅವರ 67 ಹುಟ್ಟು ಹಬ್ಬ. ಈ ಹಿನ್ನೆಲೆ ಕಂಠೀರವ ಸ್ಟುಡಿಯೋದಲ್ಲಿರುವ ಅಂಬಿ ಸಮಾಧಿಗೆ ಹೂವಿನ ವಿಶೇಷ ಅಲಂಕಾರ ಮಾಡಲಾಗಿದೆ. ಅಂಬರೀಶ್ ಕುಟುಂಬಕ್ಕೆ ಅಂಬಿ ಇಲ್ಲದ ಮೊದಲ ಹುಟ್ಟುಹಬ್ಬವಿದು. ಪತ್ನಿ ಸುಮಲತಾ ಅಂಬರೀಶ್ ಹಾಗೂ ಮಗ ಅಭಿಷೇಕ್ ಸಮಾಧಿಗೆ ಪೂಜೆ ಸಲ್ಲಿಸಿದ್ದಾರೆ. ಅಂಬಿ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ. ಪೂಜೆ ಬಳಿಕ ಸುಮಲತಾ ಹಾಗೂ ಅಭಿಷೇಕ್ ಮಂಡ್ಯಕ್ಕೆ ತೆರಳಲಿದ್ದಾರೆ. ಮಂಡ್ಯದಲ್ಲಿ ಅಂಬಿ ಜಯಂತ್ಯೋತ್ಸವ ನಡೆಯಲಿದೆ. ಸಂಸದರಾಗಿ ಆಯ್ಕೆಯಾದ ಬಳಿಕ ಮಂಡ್ಯ ಜನರಿಗೆ ಇಂದು ಸುಮಲತಾ ಅಂಬರೀಶ್ ಧನ್ಯವಾದ ಸಲ್ಲಿಸಲಿದ್ದಾರೆ. ಇನ್ನು ಅಂಬಿ ಹುಟ್ಟುಹಬ್ಬದ ಹಿನ್ನೆಲೆ ಸಮಾಧಿಗೆ ಸಾವಿರಾರು ಅಭಿಮಾನಿಗಳು ಬರೋ ನಿರೀಕ್ಷೆ ಇದೆ. ಅಂಬಿಯ ಅಪ್ಪಟ ಅಭಿಮಾನಿಯೊಬ್ಬರು ನೆಚ್ಚಿನ ನಟನ ಹುಟ್ಟುಹಬ್ಬಕ್ಕೆ ಆಗಮಿಸಿದ್ದಾರೆ. ಗುಬ್ಬಿ ಮೂಲದ ಸುಮಿತ್ರಾ ಬಾಯಿ ಅಂಬಿಗಾಗಿ ಕಡಲೆಪುರಿ ಬತಾಸು ಹಾರ ತಂದಿದ್ದಾರೆ. 1 ವಾರದ ಸಮಯ ತೆಗೆದುಕೊಂಡು ಅವರು ಈ ಹಾರ ತಯಾರಿಸಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣ, 64 ಕೋಟಿ ರೂಪಾಯಿ ಆಸ್ತಿ ಜಪ್ತಿ, ಗಾಂಧಿ ಕುಟುಂಬಕ್ಕೆ ಭಾರಿ ಹಿನ್ನಡೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಾಂಧಿ ಕುಟುಂಬಕ್ಕೆ ಹಿನ್ನಡೆಯಾಗಿದೆ. ಕೇಸ್ಗೆ ಸಂಬಂಧಿಸಿದಂತೆ ಗುರುಗ್ರಾಮದಲ್ಲಿರೋ ₹64 ಕೋಟಿ ಮೊತ್ತದ ಆಸ್ತಿಯನ್ನು ಜಾರಿ ನಿರ್ದೇಶನಾಲಯ ಜಪ್ತಿ ಮಾಡಿದೆ. 2018 ಡಿಸೆಂಬರ್ನಲ್ಲಿ ಈ ಆಸ್ತಿಯನ್ನ ಕಾಯಂ ಆಗಿ ಜಪ್ತಿ ಮಾಡಿದ್ದು ಈ ಬಗ್ಗೆ ಅಧಿಕಾರಿಗಳು ದೃಢಪಡಿಸಿದ್ದಾರೆ. ಕಾಯಂ ಆಗಿ ಈ ಆಸ್ತಿಯನ್ನ ಜಪ್ತಿ ಮಾಡಲು ಜಾರಿ ನಿರ್ದೇಶನಾಲಯ ಕೋರ್ಟ್ಗೆ ಅನುಮತಿ ಕೇಳಿತ್ತು. ಅದರಂತೆ ಈ ಕ್ರಮ ತೆಗೆದುಕೊಂಡಿದೆ ಎಂದು ವರದಿಯಾಗಿದೆ. ದೀರ್ಘಕಾಲದಿಂದ ಚುನಾವಣಾ ಆಯೋಗ ಕಣ್ಣಿಟ್ಟಿದ ಈ ಆಸ್ತಿ ಈಗ ಕಾಯಂ ಆಗಿ ಜಪ್ತಿಯಾಗಿದೆ. ಇದರ ವಿರುದ್ಧ ಕೋರ್ಟ್ನಲ್ಲಿ ಪ್ರಶ್ನಿಸಲು ಗಾಂಧಿ ಕುಟುಂಬಕ್ಕೆ ಹೆಚ್ಚಿನ ಅವಕಾಶ ಉಳಿದಿಲ್ಲ. ಬಾಲ್ಯ ವಿವಾಹ ನಡೆದಿದ್ದರ ಬಗ್ಗೆ ಅಧಿಕಾರಿಗಳಿಗೂ ಗೊತ್ತಿದ್ದರೂ ಮೌನವಾಗಿದ್ದಾರೆಂಬ ಆರೋಪ. ಅಪ್ರಾಪ್ತಿ ಬಾಲಕಿ ಬಾಲ್ಯ ವಿವಾಹ ನಡೆದ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳಿಗೆ ಮಾಹಿತಿ ಇದ್ದರೂ ಕ್ರಮ ಜರುಗಿಸದೆ ಮೌನ ವಹಿಸಿದರು ಎಂಬ ಆರೋಪಗಳು ಕೇಳಿಬಂದಿವೆ. ರಾಯಚೂರಿನ ಸಿಂಧನೂರು ತಾಲೂಕಿನ ಸಾಲಗುಂದ ಗ್ರಾಮದಲ್ಲಿ ಇಂತಹದೊಂದು ಘಟನೆ ನಡೆದಿದೆ. ಸಿಡಿಪಿಒ ಯೋಗಿತಾ, ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿ ಅನುಮೇಶ್ ಸಾಲುಗುಂದ ಗ್ರಾಮದ ಬಾಲಕಿಯ ಮನೆಗೆ ಭೇಟಿ ನೀಡಿ ವಿಚಾರಿಸಿದಾಗ ಬಾಲಕಿ ಮನೆಯಿಂದ ನಾಪತ್ತೆಯಾಗಿದ್ದು ಮಗಳ ಬಾಲ್ಯ ವಿವಾಹ ಮಾಡಲಾಗಿದೆ ಎಂದು ಬಾಲಕಿಯ ತಾಯಿ ಅಧಿಕಾರಿಗಳ ಮುಂದೆ ಸತ್ಯ ಹೇಳಿದರೂ ಸಹ ಅಧಿಕಾರಿಗಳು ಬಾಲ್ಯ ವಿವಾಹ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿ ಬಾಲಕಿಯನ್ನ ಜಿಲ್ಲಾ ಬಾಲಕಿಯ ಬಾಲ ಮಂದಿರಕ್ಕೆ ಕಳುಹಿಸದೆ ನಿರ್ಲಕ್ಷ್ಯ ಮಾಡಿದ್ರಿಂದ ಅಧಿಕಾರಿಗಳ ನಡೆ ಬಗ್ಗೆ ಸಾರ್ವಜನಿಕರಲ್ಲಿ ಅನುಮಾನ ಮೂಡುವಂತಾಗಿದೆ. ಎಷ್ಟು ಮಕ್ಕಳು? ಎಷ್ಟು ನಿಮಗೆ? 4 ದೊಡ್ಡ ಯಾರು? ದೊಡ್ಡ ದುರ್ಗಮ್ಮ ಸರ್. ದೇವ ದುರ್ಗಮ್ಮಿಂದ ದೇವಣ್ಣ, ದೇವಣ್ಣಿಂದ ಪಾರ್ವತಿ, ಪಾರ್ವತಿಯಿಂದ ಅಂಬಣ್ಣ ಸರ್. ಅಂಬಣ್ಣ, ನೀವು ಹೊಲ ಎಷ್ಟು ಎಕರೆ ಇತ್ತು? ಹೊಲ ಸರ್, 2 ಸರ್. ಹೊಲ ಇಲ್ಲ, ಏನು ಮಾಡ್ತೀರಿ ಈಗ? ದುರ್ಗಮ್ಮ ಉಣಬೇಕು ಸರ್. ಕೂಲಿ ಮಾಡ್ಕೊಂಡು ಉಣಬೇಕು. ಕೂಲಿ ಮಾಡ್ಕೊಂಡು ಈಗ ಮೊನ್ನೆ ದುರ್ಗಮ್ಮಗೆ ಮದುವೆ ಆಯ್ತಲ್ಲ, ಎಲ್ಲಿ ಮಾಡಿದ್ರು ಮದುವೆ? ಗುಡಿಯಾಗಿ ಮಾಡ್ರ? ಮನೆ ಮಂದ? ಮನೆ ಮಂದ. ಮನೆ ಮಂದನೆ? ಹ್ಞೂ. ಹೌದು. ದುರ್ಗಮ್ಮನ ಗಂಡ ಸರ್?
ಮಿಷನ್ ಆಫೀಸರ್. ಮಿಷನ್ ಬಾದ ಏನು ಮಾಡ್ತಾನೆ ವ್ಯವಹಾರ? ಅವ ರಾತ ನಮ್ಮಂಗ ದುಡಿದಾನ ಸರ್, ಕೂಲಿ ಮಾಡ್ತಾನೆ. ಈ ದುರ್ಗಮ್ಮ ಶಾಲೆ ಓದಿಸಿಲ್ಲ? ಶಾಲೆ ಓದಿಸಿಲ್ಲ ಸರ್. ಬಟ್ ಮನೆಗೆ ಯಾರಿಗೆ ಮಕ್ಕಳು ಶಾಲೆ ಓದಿಸಿಲ್ಲ? ಇಲ್ಲ ಸರ್, ಈಗ ಸಣ್ಣ ಈಗ ಓದ್ತಾವ್ರೆ ಸರ್. ಈಗ ದುರ್ಗಮ್ಮಿಗೆ ಎಷ್ಟು ವಯಸ್ಸು ಅಂದರೆ? 15-16. ಅಷ್ಟು ಕೊಟ್ಟಲ್ಲ ಸರ್. ಎಷ್ಟು? 15-16. 16-16. ಏನು ವರದಕ್ಷಿಣೆ ಕೊಟ್ಟರೆ ಏನು ಕೊಟ್ಟರು? ನಾವೇನು ಕೊಡಿದ್ರೆ ಸರ್, ನನಗೆ ಇದಾಗೆ ಸರ್. ಏನು ಕಣ್ಣಿಗೆ ಏನಾಯ್ತು ನಿನಗೆ? ಕಣ್ಣಿಗೆ ಪೂರ ಎಪ್ಪಟ್ಟ ಬಿಡ ಸರ್. ಮನುಷ್ಯರ ಕಾಣ ಸರ್, ಎಲ್ಲರ ತಿಪ್ಪಲ ಸರ್. ಈಗ ಕಂಡು ಒಂದು ಮನುಷ್ಯರ ಚೆಲ್ಲಿದ ಕಂಡ ಸರ್. ನಿಮ್ಮ ತಾಯಿಗೆ ಎಷ್ಟು ವಯಸ್ಸು? ನಮ್ಮ ತಾಯಿಗೆ ಏನು ಸರ್? ನಮ್ಮ ತಾಯಿಗೆ ಒಂದು 60 ರೂಪಾಯಿ ಕೊಡಿ ಸರ್. ಹೆಂಗೆ ಈಗ ಹೇಳಿ ಮದುವೆ ಹೆಂಗೆ ಮಾಡಿದ್ರಿ? ನಿಮ್ಮ ತಾಯಿ ಮಾಡಲ್ಲ, ನಿಮ್ಮ ತಾಯಿ ಕಣ್ಣು ಕಾಣಲಾರ ಸಲಾಗಿ ಕಾಣ್ಕೊಂಡು ಹೇಳಿ ಹೇಳಿ ಕಾಣಲಾರ ಸಲಾಗ ಮಾಡಿಬಿಡ ಸರ್. ನಿಮ್ಮ ಕಣ್ಣು ಕಾಣಲಾರ ಸಲುವಾಗಿ, ನಿಮ್ಮ ತಾಯಿ ಒತ್ತಡ ಸಲುವಾಗಿ ಮರಿ ಮಾಡ್ರಿ ಅಂತ ಹೇಳ್ಬೇಕು. ಯಾರಕ್ಕೆ ಮರಿ ಮಾಡಿದ್ರಿ? ಮಗಳದ್ದು ಮಗಳು ಕಣ್ಣು ಕಾಣಲಾರ ಸಲಾಗ ಮಾಡಿ ಸರ್. ಯಾರು ಕಣ್ಣು ಕಾಣಲ್ಲ? ನನಗೆ ಕಣ್ಕೊಂಡು. ಹ್ಞೂ, ಕಣ್ಣಿರೋವರೆಗೆ ಮಗಳು ಮರಿ ಮಾಡ್ಕೊಂತ ಮಾಡ್ರಿ ಅಷ್ಟೇ. ಹಾಂ ಸರ್, ಆಸೆ ಮಾಡಿ ಮಾಡಿದ್ರು. ನಿನ್ನ ಹೆಸರೇನಮ್ಮ? ಈಗ ಮಗಳ ಮರಿ. ಸತತ 5ನೇ ಬಾರಿಗೆ ಒಡಿಶಾದ ಸಿಎಂ ಆಗಿ ನವೀನ್ ಪಟ್ನಾಯಕ್ ಪ್ರಮಾಣ ವಚನ ಸ್ವೀಕರಿಸಿದರು. ಒಡಿಶಾದಲ್ಲಿ ಸಿಎಂ ಆಗಿ ನವೀನ್ ಪಟ್ನಾಯಕ್ ಮತ್ತೊಮ್ಮೆ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಸತತ 5ನೇ ಬಾರಿಗೆ ಒಡಿಶಾದ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡರು. ರಣೇಂದ್ರ ಪ್ರತಾಪ್ ಸ್ವಾಯಿನ್ ಮತ್ತು ಅರುಣ್ ಕುಮಾರ್ ಸಾಹು ಒಡಿಶಾ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ನವೀನ್ ಪಟ್ನಾಯಕ್, ಯು ಸ್ವೇರ್ ಇನ್ ದ ನೇಮ್ ಆಫ್ ಗಾಡ್ ದಟ್ ಐ ವಿಲ್ ಬೇರ್ ಟ್ರೂ ಫೇತ್ ಅಂಡ್ ಅಲೀಜೆನ್ಸ್ ಟು ದ ಕಾನ್ಸ್ಟಿಟ್ಯೂಷನ್ of India as by law established, that I will uphold the sovereignty and integrity of India. As may be required for the due discharge of my duties as such minister. Shrimati Ukuni Sahu,